ನನ್ನ ಹೆಸರು ಸೌಮ್ಯ. ಆದರೆ ಊರಲ್ಲೆಲ್ಲ ಹಿಂಗೆ ಮಾತಾಡ್ತಿದ್ದಕ್ಕೆ ಬೇಜಾರಾಗಿ ಯಾವ ತಡೆ ಸಂಬಂಧಿಕ ಮನೆ ಇದ್ದಾರೆ, ನಾನು ಕಿಸ ಕಾಲ ಕಳ್ಕೊಬರೋಣ ಅಂತ ಹೋದೆ. ಆದರೆ ಇವತ್ತು ಟಿ ವಿ ನೋಡಬೇಕಾದ್ರೆ ಗೊತ್ತಾಯಿತು ಈ ಥರ ಎಲ್ಲ ಮಾಡ್ತಾವ್ರೆ ಅಂತ. ಅದನ್ನು ನೋಡ್ಬಿಟ್ಟು ಯಾಕಪ್ಪ ಹಿಂಗೆ ಮಾಡಿದ್ರು ಅಂತ ಯೋಚನೆ ಬಂತು. ಆದರೆ ನಾನು ಯಾವ ತೊಂದರೆನೂ ಏನೇ ಆಗಿಲ್ವಲ್ಲ, ಯಾಕೆ ಹಿಂಗೆ ಮಾಡ್ತಾವ್ರೆ ಅಂತ ನಾನೇ ಇದು ಮಾಡಿದೆ. ಆದರೆ ನಾವು ಈಗ ಯಾವುದಕ್ಕೆ ಅಲ್ಲಿ ಏನೇ ಇರಲಿ, ಯಾರಿದ್ದು ಏನು ತೊಂದರೆ ಆಗಿಲ್ಲ, ಭವನಪ್ಪನೇಲಿ, ರೇವಣ್ಣಲ್ಲಿ, ಪ್ರಜ್ವಣ್ಣ ಆಗಲಿ, ಅವರಿಂದ ನಮಗೇನು ತೊಂದರೆ ಇಲ್ಲ, ನಮ್ಮಿಂದ ಅವ್ರಿಗೆ ಏನೂ ತೊಂದರೆ ಇಲ್ಲ, ಬಾಬಣ್ಣೆಯಲ್ಲಿ ಯಾರು ಏನೂ ತೊಂದರೆ ಮಾಡಿಲ್ಲ. ಆದರೆ ಚೆನ್ನಾಗೇ ನೋಡ್ಕೊಂಡು ಕಳಿಸೋರೆ. ಆದರೆ ಈ ಮೊಬೈಲ್ ಹಿಡಿಯಲ್ಲಿ ಯಾವುದೇ ಅಲ್ಲಿ ನಮ್ಗೆ ಅದಕ್ಕೂ ಅದಕ್ಕಿದಕ್ಕೂ ಸಂಬಂಧನೇ ಇಲ್ಲ, ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ. ಆದರೆ ಈ ಥರ ಯಾವುದೂ ತೊಂದರೆ ಕೊಟ್ಟಿಲ್ಲ, ಅವರು ಯಾರು ಕಿಟ್ನಪ್ಪು ಮಾಡಿಲ್ಲ. ಸಂಬಂಧಿಕರ ಮನೆ ಇದ್ದೆ ಟಿ ವಿ ನೋಡ್ತಾ ಇದ್ದೆ ಗೊತ್ತಾಯಿತು. ಹಿಂಗೆ ಯಾಕಪ್ಪ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದ್ದೀನಿ. ನನ್ನ ಮಗನಾದರೂ ಅಷ್ಟೇ, ಏನು ಭಯಪಡಬೇಡ, ಚೆನ್ನಾಗಿದ್ದೀನಿ, ಬರ್ತೀನಿ 2 ದಿವಸದೊಳಗೆ ನಾನು, ಏನೂ ತೊಂದರೆ ಆಗೋದಿಲ್ಲ, ನಾನು ಚೆನ್ನಾಗಿದ್ದೀನಿ, ನೀವು ಗಾಬರಿ ಪಡ್ಕೋಬೇಡಿ, ಇಲ್ಲೇ ಇದ್ದೀನಿ ಬರ್ತೀನಿ, ನಾ ಯಾವಲ್ಲಿ ಏನೇ ಯಾರೇನೇ ಅಂತ ತಲೆಗಾಸಬೇಡಿ, ಚೆನ್ನಾಗಿರಿ, ನಾನು ಸೇಫ್ಟಿಯಾಗಿದ್ದೀನಿ, ಅವರಲ್ಲಿ ಏನು ನಮಗೆ ತೊಂದರೆ ಆಗಿಲ್ಲ, ಅವರು ಕಿಡ್ನಾಪ್ ಮಾಡಿಲ್ಲ, ಈ ಮೊಬೈಲ್ದಲ್ಲಿ ಯಾವ ಸಂಬಂಧನೇ ಇಲ್ಲ, ಇದು ಮಾಡ್ಕೊಂಡು 4 ದಿವಸ ಹೋಗಿದೆ ಬರ್ತೀನಿ, ಆದರೆ ಎಲ್ಲಿ ಮಾಹಿತಿ ಕೊಡ್ತೀನಿ, ಅದ್ರ ಈ ಥರ ಟಾರ್ಚರ್ ಕೊಡಬೇಡಿ, ಪೊಲೀಸ್ನವ್ರು ಕಳಿಸಿ, ನಮ್ಮ ಮನೆ ಹತ್ರ ಮಕ್ಕಳು ಮರಿ ಎಲ್ಲ ಇರ್ತವೆ, ಭಯ ಪಟ್ಕೋತೇವೆ, ಏನು ಇಂಥದ್ದು ಗಾಬೆ ಐತವೆ, ಆದರೆ ಕೊಡಬೇಡಿ, ನಾವು ಕೂಲಿ ಮಾಡ್ಕೊಂಡು ಜೀವನ ಸಾಕೋರು, ನಮ್ಮ ಹೊಟ್ಟೆ ಮೇಲೆ ಇದು ಮಾಡಬೇಡಿ, ನಾಳೆ ಸಿಬ್ಬಂದಿ ಬಂದು ಹೋಯ್ತಾಯಿದ್ರೆ ಮಕ್ಕಳು ಏನು ಅನ್ನಕ್ಕಿಲ್ಲ, ಅಕ್ಕಪಕ್ಕ ಏನು ಅನ್ನೋದಿಲ್ಲ, ಕೂಲಿ ಮಾಡ್ಕೋ ತಿನ್ನೋರಿಗೆ ಒಂದು ನಿಮ್ಮದೇ ಕೂಲಿ ಮಾಡ್ಕೋ ತಿನ್ನೋರು ಬಿಟ್ಬಿಡಿ, ಅಂತ್ಯ ತೊಂದರೆನೂ ಯಾರಿದ್ದು ಏನೂ ತೊಂದರೆ ಆಗಲ್ಲ, ಅಂತ ತೊಂದರೆ ಆದಾಗ ನಾವೇ ಬಂದು ನಿಮ್ಗೆ ಹೇಳ್ತೀವಿ, ಆ ರೀತಿ ಯಾವುದೂ ತೊಂದರೆನೇ ಇಲ್ಲ, ಆ ರೀತಿ ಕೊಡಬೇಡಿ, ಹಿಂಸೆ ಕೊಡಬೇಡಿ, ಆ ಥರ ತೊಂದರೆ ಕೊಟ್ಟಾಗ ನೀವೇ ಜವಾಬ್ದಾರಿ ಆಗಬೇಕಾಯ್ತು, ನಮ್ಮ ಗಂಡನಿಗೆ ಇರಲಿ ನಮಗೆ ಇರಲಿ ಏನೋ ತೊಂದರೆ ಆದರೆ ನೀವೇ ಹೊಣೆ, ಅದಕ್ಕೆ ಹೊಣೆ ಆಗೋದಾದ್ರೆ ಬಂದು ಮನೆ ಹತ್ರ ಏನೋ ಇದು ಮಾಡಿ, ಆ ರೀತಿ ಯಾವ ತೊಂದರೆನೂ ಇಲ್ಲ, ಏನು ನಮ್ಗೆ ತೊಂದರೆನೂ ಕೊಟ್ಟಿಲ್ಲ, ಚೆನ್ನಾಗೇ ನೋಡ್ಕೊಂಡು ಚೆನ್ನಾಗೇ ಕಳಿಸೋರು, ಅದ್ರ ಚೆನ್ನಾಗಿದ್ದೀವಿ, ಸೇಫ್ಟಿಯಾಗಿದ್ದೀನಿ, ಯಾರು ಕಿಡ್ನಾಪ್ ಮಾಡಿಲ್ಲ, ಬಾಬಣ್ಣೆಯಲ್ಲಿ ಯಾರು ಕಿಡ್ನಾಪ್ ಏನೂ ಮಾಡಿಲ್ಲ, ನೀವು ಅಷ್ಟೇ, ನನ್ನ ಮಗ ಹೇಳೋದಕ್ಕೆ ಇದು ಮಾಡಬೇಡಿ, ನನ್ನ ಮಗ ಏನೋ ಗೊತ್ತಿಲ್ಲದಂತೆ ಇದು ಮಾಡೋನೆ, ನಮ್ಮಮ್ಮ ಹಿಂಗೆ ಹೋಗೋದಲ್ಲ ಅಂತ ಗಾಬರಿ ಪಟ್ಕೊಂಡು ಮಾಡೋನೆ, ಅವ್ರು ಯಾರು ನನಗೆ ತೊಂದರೆ ಕೊಟ್ಟಿಲ್ಲ, ಯಾರು ಕಿಡ್ನಾಪ್ ಮಾಡಿಲ್ಲ, ನಾನೇ ಹೋಗಿದ್ದೀನಿ, ನಾನೇ ಸೇಫ್ಟಿಯಾಗಿ ಬರ್ತೀನಿ.